ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಚಿಕ್ಕ ಕ್ವೆಶ್ಚನ್ ಕೇಳಿಬಿಡ್ತೀನಿ ಇಲ್ಲಿರೋ ಯಾರಿಗೆಲ್ಲ ಗರ್ಲ್ಫ್ರೆಂಡ್ಸ್ ಇದ್ದಾರೆ ಕೇಳಿಸ್ತಾ ನಾನು ಕೇಳಿದ ಪ್ರಶ್ನೆ ಯಾರಿಗೆಲ್ಲ ಗರ್ಲ್ಫ್ರೆಂಡ್ ಇದ್ದಾರೆ ಕೈ ಎತ್ತಿ ನೋಡೋಣ ಪ್ರೋಗ್ರಾಮ್ ಟಿವಿ ಟೆಲಿಕಾಸ್ಟ್ ಆಗಿಬಿಡುತ್ತೆ ನೋಡ್ಬಿಡ್ತಾರೆ ಮನೆಯವರು ಅಂತ ಅಲ್ಲ ಹೋಗ್ಲಿ ಆಯ್ತು ಚಂಪಾಳೆ ಮೂಲಕನೋ ವಿಜುವಲ್ ಮೂಲಕನೋ ರಿಯಾಕ್ಷನ್ ಕೊಟ್ರೆ ಸಾಕು ನನಗೆ ನಿಮಿಷ ತಕೊಳ್ರು ಇನ್ನು ನಾನು ಕ್ವೆಶ್ಚನ್ ಕೇಳಿಲ್ಲ ಗರ್ಲ್ಫ್ರೆಂಡ್ಸ್ ಇರೋದು ಕಾಮನ್ ಆದ್ರೆ ನನಗೂ ಗರ್ಲ್ಫ್ರೆಂಡ್ ಇದ್ದಾಳೆ ಗುರು ದೊಡ್ಡ ರಾಕ್ಷಸಿ ಅನ್ನೋರು ಯಾರಿದ್ದೀರಾ ಜೋರಾದ ಚಪ್ಪಾಳೆ ಬರ್ಲಿ ಆಯ್ತು ನನ್ನ ಗರ್ಲ್ಫ್ರೆಂಡ್ ರಾಕ್ಷಸಿನೇ ಆದ್ರೂ ಸಿಕ್ಕಾಪಟ್ಟೆ ಮುದ್ದು ಅನ್ನೋರೊಂದು ಜೋರಾದ ಚಪ್ಪಾಳೆ ಕೊಡಿ ನೋಡೋಣ ಆಗಷ್ಟೇ ನೀವು ಕೇಳಿದಾಗ ಯಾರ್ಯಾರು ಗರ್ಲ್ಫ್ರೆಂಡ್ ಇದ್ದಾರೆ ಅಂತ ಕೈ ಎತ್ತಿ ಅಂದ್ರೆ ಅವ್ರು ಎತ್ತಿಲ್ಲ ಅಲ್ವಾ ಸೊ ಬ್ಯಾಚುಲರ್ ಹುಡುಗ ನೋಡ್ಕೊಳ್ಳಿ ಯೋಚನೆ ಮಾಡಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಓಕೆ ಹೇಳ್ಬೋದು ಧನ್ವೀರ್ ಅವರಿಗೆ ಸ್ಯಾಂಡಲ್ವುಡ್ ಶೋಕ್ದಾರ್ ಅಂತ ಎಲ್ಲಿಂದ ಟೈಟಲ್ ಶುರು ಆಯ್ತು ನಿಜವಾಗ್ಲೂ ಯಾರು ಕೊಟ್ಟರು ಗೊತ್ತಿಲ್ಲ ಬಹಳ ಸೂಟಬಲ್ ಆಗಿ ಕೊಟ್ಟಿದ್ದಾರೆ ಎಲ್ಲರೂ ಒಪ್ಪೋದಿಲ್ಲ ಅಲ್ಲ ಅಲ್ವಾ ಓಕೆ ಈ ಹಾಡಿನ ಬಗ್ಗೆ ನೀವು ರೊಮ್ಯಾನ್ಸ್ ಬಗ್ಗೆ ಗೆಳೆಯ ಮಾತಾಡಿದ್ದಾಯ್ತು ನಿಮ್ಮ ಹಾಡನ್ನ ಲಾಂಚ್ ಮಾಡೋದಕ್ಕೋಸ್ಕರ ಅಭಿಷೇಕ್ ಅವರು ಇವತ್ತು ಬಂದಿದ್ದಾರೆ ಏನ್ ಹೇಳ್ತೀರಾ ಮೊದಲಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಆಗಿನ ವೇದಿಕೆ ಮುಂಭಾಗ ಕೂತಿರೋ ನಮ್ಮ ಲಕ್ಷ್ಮೀ ಸರ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಮೇನ್ಲಿ ನಮೀರ ಸರ್ ಅಭಿಷೇಕ್ ಅಂಬರೀಶ್ ಅವ್ರಿಗೆ ತುಂಬ 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 ಧನ್ಯವಾದಗಳು ನನ್ನ ಎರಡನೇ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಯಿತು ಒಂದೇ ಒಂದು ಫೋನ್ ಕಾಲ್ಗೆ ನಾನು ಮಾಡ್ಕೊಳ್ಬೇಕು ಇರೋ ಸರ್ ಅಂದಾಗ ಚಿನ್ನ ಬರ್ತೀನಿ ನೋಡಿ ಅವನು ಬಂದು ಇವತ್ತು ಈ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇರೋ ಸರ್ ಥ್ಯಾಂಕ್ ಯು